ಹೋರಾಟ ಮಾಡುವ ಅಧಿಕಾರವಿದೆ ಹೋರಾಟ ಮಾಡಲಿ ಎಂದು ವಿಜಯಪುರದಲ್ಲಿ ನಡೆದ ವಲಯ ಕಚೇರಿ ಉದ್ಘಾಟಿಸಿ ನಂತರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹೇಳಿದರು ಮಾಜಿ ಸಿದ್ದರಾಮಯ್ಯ ಮೇಲೆ ಮೊಟ್ಟೆಸಿದ ವಿಚಾರದಲ್ಲಿ ಕೊಡಗು ಚಲೋ ಬದಲಾಗಿ ರಾಜಧಾನಿಯಲ್ಲಿ ಕೈ ಹೋರಾಟ ಹಮ್ಮಿಕೊಂಡಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಹಿರಿಯ ನಾಯಕರು ಒಂದೇ ಕೋಮಿನ ಪರವಾಗಿ ಸಿದ್ದರಾಮಯ್ಯ ಮಾತನಾಡಬೇಡಿ ಎಂದು ಮನವಿ ಮಾಡಿದರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೀಗೆ ಎಲ್ಲರೂ ನಿಮಗೆ ಮತ ಹಾಕಿದ್ದಾರೆ ಯಾವುದೇ ಸಮುದಾಯಕ್ಕೆ ನೋವಾಗುವಂತೆ ಮಾತನಾಡಬೇಡಿ ಎಂದರು ಮುಂದೆ ಯಾರನ್ನು ಸಿಎಂ ಮಾಡಬೇಕೆಂದು ಜನರ ಕೈಯಲ್ಲಿದೆ ನಮ್ಮ ಕೈ ಸಿದ್ದರಾಮಯ್ಯ ಕೈ ಹಾಗೂ ಯಾರ ಕೈಯಲ್ಲೂ ಇಲ್ಲ ಎಂದರು ಮಾಡ್ಲಿ ಮಾಡ್ಲಿ ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಮಾಡ್ಲಿ ನಾನು ಸಿದ್ದರಾಮಯ್ಯನವರಿಗೆ ವಿಷಯ ವಿನಂತಿ ಮಾಡ್ಕೊತೀನಿ ನೀವೊಬ್ಬರು ನಮ್ಮ ರಾಜ್ಯದ ಹಿರಿಯ ನಾಯಕರು ನೀವು ಒಂದು ಕೋಮಿನ ಪರವಾಗಿ ಮಾತಾಡಬೇಡ ಎಲ್ಲರೂ ನಿಮಗೆ ಹಿಂದೂಗಳು ಓಟ್ ಹಾಕ್ಯಾರ ಮುಸ್ಲಿಮರು ಓಟ್ ಹಾಕ್ಯಾರ ಕ್ರಿಶ್ಚಿಯನ್ರು ಓಟ್ ಹಾಕ್ಯಾರ ಯಾವುದೇ ಸಮುದಾಯಕ್ಕೆ ಮನಸ್ಸಿಗೆ ನೋವಾಗಂಗೆ ಮಾತಾಡಬೇಡ ನಾನು ವಿನಂತಿ ಯಾಕಂದ್ರೆ ಅವ್ರ ಬಗ್ಗೆ ನನ್ನ ಗೌರವ ಐತೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ನಮ್ಮ ಬಗ್ಗೆನೂ ಅವರು ಭಾಳ ಅಭಿಮಾನ ಐತಿ ನಾನು ಅವ್ರ ಬಗ್ಗೆ ಗೌರವ ಐತಿ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಜನರ ಕೈಯಾಗೈತಿ ನಮ್ಮ ಕೈಯಾಗಿಲ್ಲ ಅಥವಾ ಸಿದ್ದರಾಮಯ್ಯನವ್ರ ಕೈಯಾಗಿಲ್ಲ ಯಾರ ಕೈಯಾಗಿಲ್ಲ ನೋಡಿ ಈಗ ಅದೆಲ್ಲ ಹೇಳಿದೀವಿ ಅದು ಎಲ್ಲ ಬಂದದೆ ಅದು ಏನು ಮೋಸ ಆಗಿದೆ ನಿಮಗೂ ಗೊತ್ತದೆ ಈಗ ಅದರ ಬಗ್ಗೆ ನಾನು ಏನೂ ಚರ್ಚೆ ಮಾಡೋದಲ್ಲ ನೀನು ಎಲ್ಲ ಹೇಳಿನಿ ಈಗಾಗಲೇ ನಾವು ದಿನಾಂಕ ಘೋಷಣೆ ಮಾಡಿವಿ ಮತ್ತು ಮುಖ್ಯಮಂತ್ರಿಗಳು ಸಹ ನಾನು ಎರಡು ಸಲ ಕರೆದು ಯಾವುದೇ ಪರಿಸ್ಥಿತಿಯಲ್ಲಿ ಪುನರ್ ಮೀಸಲಾತಿಯನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಯಾರ ಕೇವಲ ಪಂಚಮ ಸಾಲಿ ಅಲ್ಲ ಲಿಂಗಾಯತ ಸಮುದಾಯವನ್ನು ಒ ಬಿ ಸಿಯಲ್ಲಿ ಹಾಕಬೇಕು ಕೇಂದ್ರದಲ್ಲಿ ಇವತ್ತು ಕುರುಬ ಸಮಾಜವನ್ನು ಎಸ್ ಟಿಗೆ ಸೇರಿಸುವಂಥದ್ದಿರ್ಬೋದು ಎಸ್ ಟಿ ಮೀಸಲಾತಿ ಹೆಚ್ಚು ಮಾಡುವಂಥದ್ದಿರ್ಬೋದು ಕೆಲವೊಂದು ಸಣ್ಣ ಸಣ್ಣ ಸಮುದಾಯಗಳಿಗೂ ನ್ಯಾಯ ಸಿಕ್ಕಿಲ್ಲ ಅವೆಲ್ಲನೂ ಸಮಗ್ರವಾಗಿ ನಾನು ಮುಖ್ಯಮಂತ್ರಿ ಇರೋದ್ರೊಳಗಾಗಿನೇ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡ್ತೀನಿ ಅಂತೇಳಿ ನನಗೆ ಎರಡು ಸಲ ಭರವಸೆ ಕೊಟ್ಟಾರೆ ಇದೇ ಒಂದು ವಾರ ಅದಕ್ಕೆ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಹೋರಾಟ ಯಾವಾಗಲೂ ಒಂದು ಪ್ರೆಷರ್ ಇರಬೇಕು ಅನ್ನುವಂಥ ಕಾರಣದಿಂದ ನಾವು ನಿರ್ಣಯ ಮಾಡಿದ್ದೀವಿ